ನನ್ನ ಮಗಳು ಇನ್ನೂ ಜೈಲ್ದಲ್ಲಿದ್ದಾರೆ, ಉಳಿದವ್ರು ಏನೋ ಒಂದು ಸ್ವಲ್ಪ ಜಾಮೀನ್ ಮೇಲೆ ಮಾಡ್ತಿದ್ರು ಮೇಲೆ ಹೊರಗೆ ಬಂದಿದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂತ ಸಮಸ್ಯೆ ಏನಂದ್ರೆ, ಇವತ್ತು ವಿಶೇಷ ಅವತ್ತೇನು ನ್ಯಾಯಾಲಯದಲ್ಲಿ ಬಿದ್ದಿದ್ದು ಕೇಸುಗಳು ಇವತ್ತಿಗೂ ಮುಗಿತಾ ಇಲ್ಲ. 2015 ಇವತ್ತು ಎಷ್ಟು ವರ್ಷ ಆಯ್ತು ನೋಡ್ರಿ, 5, 4, 9 ವರ್ಷ ಪಾಪವರು ಈ ಕಾನೂನು ಅಡಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಬದುಕು ಕಟ್ಟುವಲ್ಲಿ ಆಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅವ್ರಿಗೆ ಪ್ಯಾಕೇಜಸ್ ಮಾಡಿದರು. ಪ್ಯಾಕೇಜ್ ಮಾಡಿದ್ರಿಂದ ಆ ಪ್ಯಾಕೇಜನ್ನ ಮೊದಲು ಏನೋ ಒಂದು ಕಂತು ಪೈಲಾದ ಬಂತು, ಆ ಪ್ಯಾಕೇಜ್ ಕಂತು ಇವತ್ತಿಗೂ ಬರ್ತಾ ಇಲ್ಲ ಅನ್ನೋದು ಇವತ್ತಿನ ನಮ್ಮ ಏನಪ್ಪ ಅಂದ್ರೆ ವಕೀಲ ಕೆ ಪಿ ಶ್ರೀಪಾಲ್ ಅವರ ಅಭಿಪ್ರಾಯ ಆಗಿದೆ. ಹೌದಪ್ಪ, ಬರ್ತಾ ಅವ್ರ ಹೋರಾಟ ಮಾಡುತ್ತಿರುವಂಥ ವಕೀಲರು ನಮ್ಮ ಕೆ ಪಿ ಶ್ರೀಪಾಲ್ ಅವರು, ಅವರು ಏನಮ್ಮ ಹೇಳ್ತಾ ಇದ್ರಪ್ಪ ಅಂದ್ರೆ ಇವ್ರಿಗೆ ಇನ್ನೂ ಅಂತ ಪೂರ್ಣ ಪ್ರಮಾಣದ ಏನಪ್ಪ ಅಂತ ಪ್ಯಾಕೇಜ್ ಪೂರ್ವ ಮುಟ್ಟಿಲ್ಲ, ಪೈಲಾ ಒಂದು ಫಸ್ಟ್ ಟೈಮ್ ಏನು ಬಂದಿಲ್ಲ ಅದಷ್ಟು ಅದನ್ನು ಕೊಡ್ತಾ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಈ ಒಂದು 3 ವರ್ಗ ಮಳೆ ಭಾಳ ಡೀಪ್ ಇದ್ದಂಥವ್ರು, ಭಾಳ ಒಳಗಿಡದಂಥವ್ರು ಅಂಥವ್ರನ್ನ ಅವ್ರಿಗೆ ಒಂದು A ವರ್ಗ ಅಂತ ಮಾಡಿ, ನಂತರ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಈಚೆ ನಾವು ಹೋಗುವಂಥದ್ದು ಒಂದು ಸ್ವಲ್ಪ ಇನ್ವಾಲ್ವ್ ಆಗುವಂಥ ಜನರು ಇದ್ದರಪ್ಪ ಅಂದ್ರೆ 3 ವರ್ಷ ಏನಪ್ಪ 3 ಲಕ್ಷ ಆಗಿರ್ಬೋದು. ಏನಪ್ಪ ಮುಂದೆ ಸಿ ವರ್ಗ ಅಂತ ಮಾಡ್ತಾ ಅಂದ್ರೆ 2 ಲಕ್ಷ ಹಿಂಗೆ ಕೊಡುವಂಥದ್ದು, ಅವ್ರ ಬದುಕಿ ನೆರವಾಗುವಂಥದ್ದು ಏನೋ ಒಂದು ಪ್ರಯತ್ನ ಮಾಡಿದರು. ಯಾಕಂದರೆ ಶರಣಾಗತರಾದಂಥ ನಕ್ಸಲರನ್ನ ಮುಖ್ಯವಾಹಿನಿ ಧರಿಸುವಾಗೆ ದೊಡ್ಡ ಪ್ರಯತ್ನವನ್ನು ಹಿಂದಿನ ನಮ್ಮ ಏನಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ, ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸ್ಪಂದಿಸಿ ನಿಧಾನಕ್ಕೆ ನಕ್ಸಲರು ನಾಡಿಗೆ ಬರಬೇಕು, ನಾವು ಹೋರಾಟ ಬಿಡಬೇಕು, ಬಂದೂಕಿನಿಂದ ಬದುಕಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆಯಾಗಿ ಬಂದಿದ್ದರು. ಆದರೆ ಆ ಪಾಪ ಅವ್ರಿಗೆ ಇವತ್ತು ವಿಷಯ ಪೈಲಾದೊಂದು ಪ್ಯಾಕೇಜನ್ನು ದುಡ್ಡು ಬಂತು ಏನು, ಅವರು ಅವ್ರಿಗೆ ನಂತರದಲ್ಲಿ ಯಾವುದೋ ಪ್ಯಾಕೇಜ್ ದುಡ್ಡು ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಆದರೆ ಇವತ್ತು ರಿವೈಸ್ ಮಾಡಿದರೆ ಇವತ್ತು ಮತ್ತೆ ನಮ್ಮ ಇವರು ಸರ್ಕಾರ ಬಂದಕ್ಕಾಗೆ, ಸಿದ್ದರಾಮಯ್ಯ ಸರ್ಕಾರ ಬಂದಕ್ಕಾಗೆ 5 ಲಕ್ಷ ಇದ್ದು 7.5 ಲಕ್ಷ ಮಾಡಿದ್ದಾರೆ. ಮುಂದೆ ಬಿ ವರ್ಗದವ್ರಿಗೆ 3 ಇದ್ದು 5 ಲಕ್ಷವರೆಗೆ ಕೊಡೋದು ಮಾಡಿದ್ದಾರೆ. ವರ್ಗ ಸಿದವರಿಗೆ 3 ಲಕ್ಷನ ಕೊಡುವಂಥದ್ದು ಮಾಡಿದ್ದಾರೆ. ಮುಂದೆ ಉದ್ಯೋಗ ತರಬೇತಿ ಕೊಡುವಂಥದ್ದು, ಮತ್ತು ಅವರು ಒಕ್ಕಲುತನ ಮಾಡಿದ್ರಪ್ಪ ಅಂದ್ರೆ ಭೂಮಿ 1-2 ಎಕರೆತನ ಕೊಡುವಂಥದ್ದು ಮಾಡಿದ್ದಾರೆ ಇಲ್ಲಂತಲ್ಲ. ಆದರೆ ಬರೀ ಘೋಷಣೆ ಉಳಿದವ ಅವ ಕಾರ್ ರೂಪಕ್ಕೆ ಬಂದಿಲ್ಲ ಅನ್ನೋದು ಈ ನಕ್ಸಲ್ನ ಪರವಾಗಿ ಹೋರಾಟ ಮಾಡುತ್ತಿರುವಂಥ ಜನರ ಅಭಿಪ್ರಾಯ ಆಗಿದೆ, ಈ ಒಂದು ಸಂಘಟನೆ ಅಭಿಪ್ರಾಯ ಆಗಿದೆ, ನಕ್ಸಲ್ ಚೆನ್ನಾಗಿದೆ ಮತ್ತು ಪುನರ್ವಸತಿ ಸಮಿತಿಯ ಅಭಿಪ್ರಾಯ ಆಗಿದೆ. ಇಲ್ಲಪ್ಪ ಪೂರ್ತಿ ಅವ್ರನ್ನ ಎತ್ತಿ ಹಿಡಿತಾ ಇಲ್ಲ, ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಕೆಲಸವನ್ನು ಇವ್ರು ಮಾಡ್ತಾ ಇಲ್ಲ, ನಿಲ್ಲಿಸಿಬಿಟ್ಟಿದ್ದಾರಲ್ಲೇ ಅಂತೇಳಿ. ಇದು ನಿಜವಾಗಿಯೂ ಒಂದು ರೀತಿಯಿಂದ ನಮ್ಮ ಸರ್ಕಾರಗಳು ತೋರುತ್ತಿರುವಂಥ ನಿರ್ಲಕ್ಷ್ಯತನ ಕಂಡು ಬರ್ತದೆ. ಯಾಕಂದರೆ ಮೇನ್ ಈ ರಾಜ್ಯದಿಂದ ಯಾವ ಕಾರಣಕ್ಕೆ ಹೋಗಿದ್ದಾರಪ್ಪ ಅವರು, ಇಲ್ಲಿಯ ಶೋಷಣೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಗನ್ ಹಿಡ್ಕೊಂಡು ಹೋಗಿದ್ದಾರೆ. ಅದನ್ನ ಬಿಡಿಸ್ಬೇಕಾಗಿದೆ. ಅದು ಬಿಡಿಸ್ಬೇಕಾದ್ರೆ ಗಾಂಧಿವಾದದಲ್ಲೋ ಮತ್ತೆಲ್ಲೋ ಅವ್ರಿಗೆ ವಿಶ್ವಾಸ ಮೂಡಿಸಿ, ಮತ್ತು ನಿಮ್ಮ ಬದುಕು ಅಕ್ಕತಿ ಬಾದ ವಿಶ್ವಾಸ ಮೂಡಿಸ್ಬೇಕಲ್ಲ. ಈಗ ಬಂದವ್ರು ಬದುಕು ಚೆನ್ನಾಗಿತ್ತಪ್ಪ ಅಂತಂದ್ರೆ ಅವ್ರು ಉಳಿದವ್ರಿಗೆ ಹೇಳ್ತಾರೆ, ಇಲ್ಲ ಒಳ್ಳೇದಿತ್ತಪ್ಪ ಇಲ್ಲೇ ನೀವು ಬಂದು ಬಿಡ್ರಿ ಅನ್ನುವಂಥದ್ದು. ಹೀಗಾಗಿ ಸಹಜವಾಗಿ ನಕ್ಸಲಿಸಮ್ ಈ ದೇಶದಿಂದ ಈ ನಾಡಿನಿಂದ ಹೋಗುವ ಎಲ್ಲ ಅವಕಾಶಗಳು ಇದ್ದಾವೆ ಇಲ್ಲಂತಲ್ಲ. ಅದು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಅವ್ರಿಗೆ ಲಕ್ಷ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ನೋಡ್ತಾ ಇದ್ದ ದಿನನಿತ್ಯ ಎದ್ದ ತಕ್ಷಣ ಮೂಡ ಹಗರಣ, ಆ ಹಗರಣ, ಈ ಹಗರಣ, ಹಗರಣ ಸಂತಿ. ಇವತ್ತು ತಮ್ಮನ್ನ ತಾವು ರಕ್ಷಣೆ ಮಾಡಿಸೋರಾಗಿ ಅಧಿಕಾರ ರಕ್ಷಣೆ ಮಾಡಿಸೋರು ಉದ್ದಾಡ್ತಾ ಇದ್ದಾರೆ. ಪ್ರತಿಯೊಂದು ಸರ್ಕಾರವೂ ಇದೆ, ತಮ್ಮನ್ನು ರಕ್ಷಣೆ ಮಾಡ್ಕೊಂಡ್ಕೊಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತು ಹೋಗುವಂಥದ್ದು. ಅದರಲ್ಲೂ ಇದು ಭಾಳ ಮಹತ್ವದ್ದು, ಯಾಕಂದರೆ ಈ ಜನ ಏನು ಹೋಗಿದಲ್ಲ, ಇವರು ಮೆಂಟಲಿ ಪೂರ್ತಿ ಅದಕ್ಕೆ ಅಡಾಪ್ಟ್ ಆದಂಥವ್ರು. ಇಲ್ಲ ಇದು ಬಂದೂಕೊಂದ ಪರಿಹಾರಪ್ಪ ಅಂತೇಳಿ ಈ ಹೊರಗೆ ಬಂದ ತಕ್ಷಣ ಘಟನೆಗಳು ನೋಡಿದ ತಕ್ಷಣ ಮತ್ತವ್ರು ರೋಷ ಹೋಗೋ ಸಾಧ್ಯತೆ ಭಾಳಿದ್ದಾವೆ. ಯಾಕಂದರೆ ಈ ಒಂದು ಜನ ಹೆಂಗಿರ್ತಾರಪ್ಪ, ಈ ನಕ್ಸಲ್ ಆದಂಥ ಜನ ಹೆಂಗಿರ್ತಾರೆ ಅಂದ್ರೆ ಬಡತನದಿಂದ ಬಂದಿರ್ತಾರೆ, ಕೆಳಜಾತಿಯಿಂದ ಬಂದಿರ್ತಾರೆ, ಉದ್ಯೋಗ ಇಲ್ಲಕ್ಕಾಗಿ ಬಂದಿರ್ತಾರೆ, ಇವೆಲ್ಲ ಕಾನೂನುಗಳು ಇರ್ತಾವೆ. ಇವೆಲ್ಲ ಇವತ್ತು ಈಡೇರುವುದಿಲ್ಲ, ನಮಗೆ ಹೊರಗೆ ಬಂದಿವಪ್ಪ ನಮಗೇನು ಸಿಗಲಿಲ್ಲ ಅಂದಾಗ ಮತ್ತು ಅದರ ನ್ಯಾಯಾಲಯಗಳನ್ನು ಕಿರಿಕಿರಿ, ಪ್ರತಿ ಡೇಟ್ ಕೊಟ್ಟಾಗ ಹೋಗಬೇಕು, ಡೇಟ್ಗೆ ಹೋಗಬೇಕು, ಹೋಗಿರಲಿಲ್ಲಪ್ಪ ಅಂದ್ರೆ ಮತ್ತೆ ಅರೆಸ್ಟ್ ಮಾಡಂಟ. ಇವು ಸಹಿತಷ್ಟು ಅವ್ರು ಕಿರಿಕಿರಿ ಆಗಿದಾವೆ, ಆ ಚೆನ್ನಾಗಿತ್ತು ಯಾರ್ದವ್ರಿಗೆ. ಅದಕ್ಕೆ ಈ ನಮ್ಮ ಸರ್ಕಾರ ಇದ್ದು ಇವತ್ತು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಅದನ್ನು ಸಲಹೆ ಕೊಡ್ತಾ ಇದ್ದಾರೆ ನಮ್ಮ ವಕೀಲ ಕೆ ಪಿ ಶ್ರೀಪಾಲ್ರವರು. ಮೊದಲು ವಿಶೇಷ ನ್ಯಾಯಾಲಯಗಳನ್ನ ನೇಮಿಸ್ರಿ, ಲಘು ಅವ್ರನ್ನ ಮುಗಿಸ್ರಿ. ಯಾಕಂದ್ರೆ ಒಬ್ರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಒಬ್ಬ ಹೆಣ್ಮಗಳಿಗೆ, ಉಳಿದವ್ರು 14 ದಿನ ಅಂದ್ರೆ ಜಾಮೀನು ಮೇಲೆ ಅಡ್ಡಾಡ್ತಾ ಇದ್ದಾರೆ. ಕೇಸ್ ಮುಗಿಬೇಕಲ್ರಿ, ಅದು ಹಂಗೆ ನಡೆದದ ಕೇಸ್ಗಳು ಹಂಗೆ ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್. ಮತ್ತು ನಮ್ಮ ನ್ಯಾಯಾಲಯಗಳು ಹಂಗೆ ಡೇಟ್ ತೊಗೊಂಡಿರ್ತಾರೆ, ತೊಗೊಂಡಿರ್ತಾರೆ. ಅವ್ರನ್ನ ಕೇಳಿದ ತಕ್ಷಣ ಇಲ್ಲಿ ನಮ್ಮ ಸಫಿಷಿಯೆಂಟ್ ಸಿಬ್ಬಂದಿ ಇಲ್ಲ, ಸಫಿಷಿಯೆಂಟ್ ನಮ್ಮ ನ್ಯಾಯಾಧೀಶರಿಲ್ಲ, ಹೀಗೆ ಅಲ್ಲಿ ಪ್ರಾಬ್ಲಮ್ ಶುರು ಆಗಿಬಿಡ್ತಾವೆ. ಇವೆಲ್ಲ ಒಂದು ಹೆಂಗೆ ಚೈನ್ ಪ್ರಾಬ್ಲಮ್ ರೀ, ಒಂದರಿಂದ ಒಂದು. ಇದಕ್ಕೆಲ್ಲ ನಾವೇ ಕಾರಣನ, ನಮ್ಮ ಆಡಳಿತದ ಕಾರಣ. ಅದಕ್ಕೆ ನಮ್ಮ ಮೇಲೆ ಹೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ, ಆಡಳಿತಗಾರರು ಪ್ರಾಮಾಣಿಕರಾಗಿ ಮತ್ತು ಜನರನ್ನು ಆದಷ್ಟು ಒಂದು ಉದ್ಯೋಗ ಹಚ್ಚುವಂಥ ಕೆಲಸ ಮಾಡಿದರೆ ಈ ನಕ್ಸಲಿಸಮ್ ಅನ್ನೋದು ಬೆಳೆಯೋಕ್ಕೆ ಸಾಧ್ಯ ಆಗೋದಿಲ್ಲಂತ. ದುಡಿದಕ್ಕೆ ತಕ್ಕಂಥ ಪೇಮೆಂಟ್ ಬೀಳುವಂಗೆ ಆಯ್ತಪ್ಪ ಅಂತಂದ್ರೆ, ಆಗ್ಲಿಕ್ಕೆ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಜನನು ಹೌದಪ್ಪ ಇದು ಸರಿ ಅದ ಅನ್ನುವಂಥ ವಿಚಾರಕ್ಕೆ ಬಂದಿಲ್ಲುವಂಥ ಸಾಧ್ಯತೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ಈ ನೆಲೆಯಲ್ಲಿ ನಮ್ಮ ಬಂಜಗಿರಿ ಜಯಪ್ರಕಾಶ್